ಮಿಥಿಲಾ ಮಂಜುನಾಥ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಮೈಸೂರಿನ ವಿಜಯನಗರದಲ್ಲಿ ಇರುವ ಯೋಗ ನರಸಿಂಹಸ್ವಾಮಿ ದೇವಸ್ಥಾನನ ನೋಡೋಣ. ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಕಾಳಿದಾಸ ರೋಡ್ ಹತ್ತಿರ ಇದೆ, ಮತ್ತು ಐಶ್ವರ್ಯ ಪೆಟ್ರೋಲ್ ಬಂಕ್ ಹತ್ತಿರನೂ ಆಗುತ್ತೆ. ಇನ್ನೂ ಹೇಳಬೇಕು ಅಂತ ಅಂದರೆ ರಘುಲಾಲ್ ಮೆಡಿಕಲ್ ಶಾಪ್, ವಿಜಯನಗರದಲ್ಲಿರುವ ರಘುಲಾಲ್ ಮೆಡಿಕಲ್ ಶಾಪ್ಗೆ ತುಂಬಾ ಹತ್ತಿರ ಆಗುತ್ತೆ. ಎಂ ಸ್ವಾಮಿಯವರು 1998 ಮೇ 25ರಂದು ದೇವಸ್ಥಾನವನ್ನು ಸರ್ಕಾರದ ಸಹಾಯದಿಂದ ನಿರ್ಮಿಸಿ ಪ್ರಾರಂಭ ಮಾಡಲಾಯಿತು. ಪಾಶ್ಯಂ ಸ್ವಾಮಿಯವರು ಸಂಸ್ಕೃತ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದಾಗ ಇವ್ರಿಗೆ ಕನಸಿನಲ್ಲಿ ಯೋಗ ನರಸಿಂಹಸ್ವಾಮಿ ಅವರು ಬಂದು ಇವ್ರಿಗೆ ಆದೇಶ ಮಾಡಿದ್ರಂತೆ, ನನ್ನ ದೇವಸ್ಥಾನನ ವಿಜಯನಗರ ಮೈಸೂರಿನಲ್ಲಿ ಸ್ಥಾಪಿಸುವಂತ. ಇವರು ಮುಂಚೆಯಿಂದಲೂ ಯೋಗ ನರಸಿಂಹಸ್ವಾಮಿ ದೇವರ ಭಕ್ತರಾಗಿದ್ದರು. ಇವರು ಈ ದೇವರ ಆದೇಶದ ಮೇಲೆ ಅದು ಜಾಗದಕ್ಕೆ ಅಪ್ರೂವಲ್ಗೆ ಗೌರ್ಮೆಂಟ್ಗೆ ಒಂದು ಅಪ್ಲೈ ಮಾಡಿದ್ರು. ಆಗ ಆ ಜಾಗ ಅಪ್ರೂವ್ ಆಯಿತು ದೇವಸ್ಥಾನಕ್ಕೆ. ನಂತರ ದೇವಸ್ಥಾನನ ಗೌರ್ಮೆಂಟ್ ಸಹಾಯದಿಂದ, ಸರ್ಕಾರದ ಸಹಾಯದಿಂದ, ಮತ್ತು ಇನ್ನು ಜನರ ಸಹಾಯದಿಂದ ನಿರ್ಮಿಸಲಾಯಿತು. ದೇವಸ್ಥಾನ ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದು. ದೇವಸ್ಥಾನ ಎದುರುಗಡೆ ಗರುಡ ಗಂಬವಿದೆ, ಗರುಡ ಗಂಬ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಈ ಫೋಟೋದಲ್ಲಿ ನೀವು ನೋಡಬಹುದು. ದೇವಸ್ಥಾನದ ಎಡಭಾಗದಲ್ಲಿ ರಾಮಾಯಣವನ್ನು ವಿಗ್ರಹದ ಮೂಲಕ ತುಂಬ ಚೆನ್ನಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ವಿಗ್ರಹಗಳು ತುಂಬ ಚೆನ್ನಾಗಿದೆ. ರಾಮಾಯಣದ ಪ್ರಮುಖ ಘಟನೆಗಳನ್ನ ವಿಗ್ರಹದ ಮೂಲಕ ತುಂಬ ಚೆನ್ನಾಗಿ ಇಲ್ಲಿ ಹೇಳಿದ್ದಾರೆ. ಹನುಮಂತ ಲಂಕೆಗೆ ಹಾರಿ ಹೋಗುವುದು, ಹನುಮಂತ ರಾವಣನ ಆಸ್ಥಾನಕ್ಕೆ ಹೋಗುವುದು, ರಾಮ ಲಕ್ಷ್ಮಣರು ಶಬರಿಯನ್ನು ನೋಡುವುದು, ಭೇಟಿ ಮಾಡುವುದು, ರಾಮನ ಪಟ್ಟಾಭಿಷೇಕ, ಸೀತಾದೇವಿ ಲಕ್ಷ್ಮಣರನ್ನು ಜಿಂಕೆಯನ್ನು ಹಿಡ್ಕೊಂಡು ಬಾ ಅಂತ ಕೇಳುವುದು, ರಾಮ ಲಕ್ಷ್ಮಣ ಸೀತೆ ಸಮೇತ ವನವಾಸಕ್ಕೆ ಹೋಗುವುದು, ಸೀತಾದೇವಿಯ ಸ್ವಯಂವರದಲ್ಲಿ ರಾಮರು ಬಿಲ್ಲುನ ಮುರಿದು ಸೀತೆ ದೇವಿಯನ್ನು ಮದುವೆ ಆಗಿದ್ದು, ಇನ್ನೂ ಪ್ರಮುಖ ಘಟನೆಗಳನ್ನ ವಿಗ್ರಹದ ಮೂಲಕ ಇಲ್ಲಿ ತಿಳಿಸಿದ್ದಾರೆ. ದೇವಸ್ಥಾನದ ಬಲಭಾಗದಲ್ಲಿ ಕೃಷ್ಣನ ಲೀಲೆಯನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ವಸುದೇವರು ಕೃಷ್ಣನನ್ನು ಕುಕ್ಕೆಯಲ್ಲಿ ಹಾಕಿಕೊಂಡು ಸುರಕ್ಷಿತವಾದ ಜಾಗಕ್ಕೆ ಕರ್ಕೊಂಡು ಹೋಗುವುದು, ಕೃಷ್ಣ ದೇವರು ತನ್ನ ಸ್ನೇಹಿತರೊಂದಿಗೆ ಬೆಣ್ಣೆ ತಿನ್ನುವುದು, ಗೋಕರ್ಣ ಬೆಟ್ಟವನ್ನು ಒಂದೇ ಬೆಳಿನಲ್ಲಿ ಎತ್ತುವುದು, ಅರ್ಜುನನಿಗೆ ಗೀತೆ ಉಪದೇಶ ಮಾಡುವುದು, ಅಸುರರ ಸಂಹಾರವನ್ನು ಇಲ್ಲಿ ತುಂಬ ಚೆನ್ನಾಗಿ ವಿಗ್ರಹದ ಮೂಲಕ ಹೇಳಿದ್ದಾರೆ. ಇನ್ನೂ ಮುಂತಾದ ಘಟನೆಗಳನ್ನು ವಿಗ್ರಹದ ಮೂಲಕ ತುಂಬ ಚೆನ್ನಾಗಿ ಇಲ್ಲಿ ಹೇಳಿದ್ದಾರೆ. ಈಗ ನಾವು ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನವನ್ನು ಮಾಡೋಣ. ಈ ದೇವಸ್ಥಾನದಲ್ಲಿ ಪ್ರತಿ ದಿವಸ 15 ಸೇರು ಅಕ್ಕಿಯಲ್ಲಿ ಪುಳಿಯೋಗರೆಯನ್ನ ಮಾಡಿ ಭಕ್ತಾದಿಗಳಿಗೆ ಕೊಡಲಾಗುತ್ತೆ. ಬೆಳಗ್ಗೆ ಹಾಗೂ ಸಂಜೆ ಪ್ರಸಾದನ ಕೊಡಲಾಗುತ್ತದೆ ಭಕ್ತಾದಿಗಳಿಗೆ. ಅಮಾವಾಸ್ಯೆ ದಿವಸದಲ್ಲಿ 200 ಕೆಜಿ ಅಕ್ಕಿಯಲ್ಲಿ ಪುಳಿಯೋಗರೆ ಮಾಡಿ ಭಕ್ತಾದಿಗಳಿಗೆ ಪ್ರಸಾದನ ಕೊಡಲಾಗುತ್ತೆ. ದೇವಸ್ಥಾನದ ಬಾಗಿಲಿನಲ್ಲಿ ವಿಷ್ಣುವಿನ 10 ಅವತಾರಗಳನ್ನ ನಾವು ನೋಡಬಹುದು. ಇದನ್ನು ಮರದಲ್ಲಿ ಕೆತ್ತಿದ್ದಾರೆ. ಹಬ್ಬದ ದಿನಗಳಲ್ಲಿ ವಿಶೇಷ ಪೂಜೆಗಳು, ಕಲ್ಯಾಣೋತ್ಸವ ಕೂಡ ಈ ದೇವಸ್ಥಾನದಲ್ಲಿ ಮಾಡ್ತಾರೆ. ಪ್ರತಿ ವರ್ಷ ಮೇ 25ರಂದು ವಾರ್ಷಿಕೋತ್ಸವ ಪೂಜೆ, ವಿಶೇಷ ಪೂಜೆಯನ್ನು ಮಾಡ್ತಾರೆ. 25, 26, 27 ಬಹಳ ದೊಡ್ಡದಾಗಿ ಪೂಜೆಯನ್ನು ಇಲ್ಲಿ ಮಾಡ್ತಾರೆ. ದೇವಸ್ಥಾನದ ಎಡ ಮತ್ತು ಬಲಭಾಗದಲ್ಲಿ ಮದುವೆ ಮಂಟಪಗಳಿವೆ. ಈ ಮದುವೆ ಮಂಟಪದಲ್ಲಿ ಮದುವೆಗಳು ನಡೆಯುತ್ತದೆ.